ವಿಜಯಪುರದಲ್ಲಿ ನೈಟ್ ಕರ್ಫ್ಯೂಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಬಾಗಲಕೋಟ್ ಕ್ರಾಸ್ ವರೆಗೂ ಬ್ಯಾರಿಕೇಡ್ ಗಳನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ. ಕೊರೋನಾ ವೈರಸ್ ಭೀತಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಗುಮ್ಮಟನಗರಿ ಜಿಲ್ಲಾಡಳಿತ ಎಲ್ಲ ತರಹದ ನೈಟ್ ಕರ್ಫ್ಯೂಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇಂದಿನಿಂದ ಜಾರಿಯಾಗಿರುವ ನೈಟ್ ಕರ್ಫ್ಯೂಗೆ ವಿಜಯಪುರದ ಜನತೆ ಹಾಗೂ ಅಂಗಡಿಕಾರರು ಸಾಥ್ ನೀಡುತ್ತಿದ್ದಾರೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರಿನ ಅಂಗಡಿಗಳನ್ನು ಮಾಲೀಕರು ತಾವಾಗಿಯೇ ಬಂದ್ ಮಾಡುವ ಮೂಲಕ ಸರ್ಕಾರದ ಕೊರೋನಾ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ನೈಟ್ ಕರ್ಫ್ಯೂಗೂ ಗುಮ್ಮಟನಗರಿಯ ಜನತೆ ಹಾಗೂ ಅಂಗಡಿಕಾರರು ಸಾಥ್ ನೀಡ್ತಾ ಇದ್ದಾರೆ. ಅಲ್ಲದೆ ಇದೇ ವೇಳೆಯಲ್ಲಿ ನೈಟ್ ಕರ್ಫ್ಯೂ ಉಲ್ಲಂಘಿಸಿದ ಕುಡುಕರಿಗೆ ಗಾಂಧಿ ಚೌಕ್ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರಿನ ಬಾರ್ನಲ್ಲಿ ಕುಡುಕರು ನೈಟ್ ಕರ್ಫ್ಯೂ ಉಲ್ಲಂಘಿಸಿ ಎಣ್ಣೆ ರುಚಿ ಸವಿಯುತ್ತಿದ್ದ ಕುಡುಕರಿಗೆ ಬಾರ್ ಒಳಗೆ ಹೋಗಿ ಪೊಲೀಸರು ಲಾಠಿ ಏಟು ನೀಡಿ ನಶೆಯನ್ನ ಇಳಿಸಿದ್ದಾರೆ. ಇನ್ನು ಲಾಠಿ ಏಟು ಬೀಳುತ್ತಿದ್ದಂತೆಯೇ ಕುಡುಕರು ಎಣ್ಣೆ ಬಾಟಲ್ನ ಬಿಟ್ಟು ಬಾರ್ನಿಂದ ಕುಡುಕರು ಓಡಿ ಹೋಗಿದ್ದಾರೆ. ಸರ್ ಸ್ವಲ್ಪ ಲಾಡ್ ಲಾಡ್ ಲಾಡ್.